ಕೊನೆಗೂ ಕಾಂಗ್ರೆಸ್ನ ಎರಡನೇ ಪಟ್ಟಿ ರೆಡಿಯಾಗಿದೆ. ಇದರಲ್ಲಿ ಒಂದಷ್ಟು ಶಾಸಕರು ಸಚಿವರಾಗಿ ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದರಲ್ಲಿ ರಹೀಂ ಖಾನ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ಮುಂದಿನ ಅಭಿಪ್ರಾಯಗಳಿರುತ್ತೆ, ಮುಂದಿನ ಗುರಿ ಏನು, ಆ ಎಲ್ಲ ವಿಚಾರಗಳನ್ನು ಒಂದಷ್ಟು ಚರ್ಚೆ ಮಾಡ್ತೀನಿ. ಸರ್, ಮೊದಲನೇ ಬಾರಿಗೆ ನಿಮಗೆ ಕಂಗ್ರಾಚುಲೇಷನ್. ತಮಗೆ ಆಲ್ಸೋ ತುಂಬ ತುಂಬ ಧನ್ಯವಾದಗಳು. ಮತ್ತು ನಾನು ನನ್ನ ಕ್ಷೇತ್ರದ ಜನಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಎಲ್ಲ ಅಣ್ಣ ತಮ್ಮರಿಗೆ, ಎಲ್ಲ ಸಮಾಜವರಿಗೆ ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಯಾಕಂದರೆ ಬೀದರ್ದು ಫೋರ್ತ್ ಟೈಮ್ ಅಂದರೂ ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಯಾರೂ ಅಲ್ಲಿ ಸೆಕೆಂಡ್ ಟೈಮ್ಗೆ ವಿನ್ ಆಗಿಲ್ಲ. ಅದನ್ನು ನನಗೆ ಕಂಟಿನ್ಯೂ ಫೋರ್ತ್ ಟೈಮ್ ಎಲ್ಲ ಅಲ್ಲಿ ನನಗೆ ಜನ ಒಂದು ವಿಶ್ವಾಸದಿಂದ ನನಗೆ ಸಹಾಯ ಮಾಡಿದ್ದಾರೆ. 100% ನಾನು ಅವ್ರೇನು ಸಹಾಯ ಮಾಡಿದ್ದಾರೆ ಅದ್ರ ಮೇಲೆ ನಾನು ನಿಂತ್ಕೋತೀನಿ, ಅವರು ಕೆಲಸ ಮಾಡ್ತೀನಿ ಸರ್. ಸರ್, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಅನ್ಸುತ್ತೆ. ಯಾಕಂತಂದ್ರೆ ನೋಡಿ, ನೀವು 4 ಸಲ MLA ಆದ್ರಿ, ಈಗ 2ನೇ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದೀರಾ, ಜೊತೆಗೆ 9 ಶಾಸಕರಲ್ಲಿ ಈಗಾಗಲೇ ಒಬ್ರಿಗೆ ಸ್ಪೀಕರು, ಈಗ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ಇದು ಇಡೀ ಅಲ್ಪಸಂಖ್ಯಾತ ವರ್ಗಕ್ಕೆ ಸಮಾಧಾನ ತಂದಿದೆಯಾ? ಇಲ್ಲ, ಯಾಕಂದ್ರೆ ಈ ಸಲ ತುಂಬಾ ಕಾಂಪಿಟೇಷನ್ ಇದೆ. ನಮ್ಮ ಸಮಾಜ ಅವರು ಈ ಸಲ ತುಂಬಾ ಸಹಾಯ ಮಾಡಿದ್ದಾರೆ ಕಾಂಗ್ರೆಸ್ಗೆ. ಆದ್ರೆ ಎಲ್ಲ ಹಿರಿಯರು, ನಮ್ ಎಲ್ಲ ಗುರುಗಳು, ನಮ್ಮ ಸಮಾಜ ಅವರು ಮಿನಿಮಮ್ ಒಂದು 5 ಕೊಡ್ಬೇಕಂತ ಅವ್ರ ವಿಶ್ವಾಸ ಮತ್ತು ಆಸೆ ಇತ್ತು. ಆದರೂ ಕಾಂಪಿಟೇಷನ್ನಲ್ಲಿ ಈಗ 3 MLAಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಮತ್ತೆ ಮುಂದೆ 100% ಮಾಡ್ತಾರಂತ ವಿಶ್ವಾಸ ಇದೆ ಸರ್. ಸರ್, ಈಗ ಈ ಚಾಲೆಂಜ್ ಹೇಗೆ ತಗತ್ತಾರೆ? ಯಾಕಂದ್ರೆ ನೀವು ಕಳೆದ ಬಾರಿ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋದು, ಈಗ ನಿಮ್ಮದೇ ಬಹುಮತ ಸರ್ಕಾರ ಇದೆ, ಸಂಪೂರ್ಣವಾಗಿ ನಿಮ್ಮ ಸಮುದಾಯ ಇವತ್ತು ನಿಮ್ಮ ಜೊತೆಗೆ ನಿಂತಿದೆ, ನಿಮ್ಮ ಚಾಲೆಂಜ್ ಹೇಗಿದೆ ಈ ಬಾರಿಯ ಮಂತ್ರಿ ಸ್ಥಾನ? ಇಲ್ಲ, ಚಾಲೆಂಜ್ ಇದೆ ಮತ್ತು ವಿಶ್ವಾಸ ಇದೆ. ಯಾಕಂದರೆ ಬಹುಮತ ಸರ್ಕಾರ ಇದೆ, ಮತ್ತು ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ನಾನು ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಕ್ಷೇತ್ರದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ. 500 bedded ಹಾಸ್ಪಿಟಲ್ ಮಾಡಿದ್ದೀನಿ, 100 bedded ಹಾಸ್ಪಿಟಲ್ ಮಾಡಿದ್ದೀನಿ, ರಿಂಗ್ ರೋಡ್ಸ್ ಆ ಥರ ಸುಮಾರು 1,000 ಕೋಟಿಗಿಂತ ಜಾಸ್ತಿ ಕೆಲಸ ಆಗಿದೆ. ಈಗ ಆಲ್ಸೋ ವಿಶ್ವಾಸ ಇದೆ, ನಾನು 100% ನಮ್ಮ ಕ್ಷೇತ್ರ ಹೆಸರು ಇರಬೇಕು, ನಮ್ಮ ಡಿಸ್ಟ್ರಿಕ್ಟ್ ಇಡೀ ಕರ್ನಾಟಕದ್ದು ಹೆಸರು ಇರಬೇಕು, ಆ ಥರ ನಾವು ಕೆಲಸ ಮಾಡ್ತೀನಿ. ಒಂದಷ್ಟು ಒತ್ತಡ ಇತ್ತು ನೋಡಿ, ಕಾಂಗ್ರೆಸ್ಸಲ್ಲಿ ಹಿರಿಯ ನಾಯಕರೆಲ್ಲ ಒತ್ತಡ ಆಗ್ತಿದ್ರು, ನಮಗೆ ಮಂತ್ರಿ ಸ್ಥಾನ ಬೇಕು, ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ. ಇದರಲ್ಲಿ ರಹೀಂ ಖಾನ್ ಅವರು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂಥದ್ದು ಅವರಲ್ಲಿ ಏನು ಗುಣ ಇತ್ತು? ಹೈಕಮಾಂಡ್ ನಾಯಕರು ಅವರು ಏನು ಗುಣ ನೋಡ್ಬಿಟ್ಟು ಮತ್ತೆ ಮಂತ್ರಿ ಸ್ಥಾನ ಕೊಟ್ಟರು? ಇಲ್ಲ ಸರ್, ಯಾಕಂದರೆ ಅವರು ಎಲ್ಲ ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೈ ಕರ್ನಾಟಕ ಆ ಕ್ಷೇತ್ರದಲ್ಲಿ ಯಾಕಂದರೆ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇತ್ತು ಇದೆ. ಮತ್ತೆ ಆ ಏರಿಯಾಗೆ ಒಂದು ಭಾಗ ಯಾವಾಗಲೂ ಕೊಡ್ತಿದ್ರು. ಮೊದಲು ಗುಲ್ಬರ್ಗಾಲಿಂದ ಕಮಲು ಸಲಾಮ್ ಅಂತ ಇದ್ದರು, ಯಾವಾಗಲೂ ಅವರಿಗೆ ಆ ಸ್ಥಾನ ಕೊಡ್ತಿದ್ರು. ಆ ಕ್ಷೇತ್ರಕ್ಕೆ ಮತ್ತು ಬೆಂಗಳೂರು ಸೈಡ್, ಮಂಗಳೂರು ಸೈಡ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿ ಪಾರ್ಟಿಯವರು ತೊಗೊಂಡು ಹೋಗಿದ್ದರು. ಸರ್, ಈಗ ಬೀದರ್ ಉತ್ತರ ಕ್ಷೇತ್ರದಲ್ಲಿ ನೀವು ಗೆದ್ದು 4 ಬಾರಿ ಈಗಾಗಲೇ ಮಂತ್ರಿ ಕೂಡ 2 ಸಲ ಆಗಿದ್ದೀರ. ಇದರ ಹಿಂದಿನ ರೂವಾರಿ ಯಾರು, ನಿಮ್ಮ ಗುರು ಯಾರು, ರಾಜಕೀಯ ಗುರು ಯಾರು? ಇವತ್ತಿನ ಅವರನ್ನು ನೆನೆಸ್ಕೊಳ್ಳೋದಾದರೆ ನಿಮ್ಮ ಕುಟುಂಬವನ್ನು ನೆನೆಸ್ಕೋತೀರಾ ಅಥವಾ ರಾಜಕೀಯ ಗುರುವನ್ನು ನೆನೆಸ್ಕೋತೀರಾ? ಆ್ಯಕ್ಚುಲಿ ರಾಜಕೀಯ ಗುರು, ಮತ್ತು ಆಮೇಲೆ ನಮ್ಮ ಮೊದಲು ಧರ್ಮ ಸಿಂಗ್ ಸಾಹೇಬರು ಇದ್ದರು, ಅವರು ನನಗೆ ತುಂಬ ಸಹಾಯ ಮಾಡಿದರು. ಈಗ AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದಾರೆ, ಅವರು ಸಹಾಯ ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅಂದರು ಯಾವಾಗಲೂ ನನಗೆ ಸಹಾಯ ಮಾಡಿದ್ದಾರೆ. ಆ ಥರ ಎಲ್ಲ ಪಾರ್ಟಿಯವರು, DK ಸಾಹೇಬರು ಪಾರ್ಟಿ ಅಧ್ಯಕ್ಷ ಇದ್ದಾರೆ, ಅವರು ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಅವರು ಮಾಡಿದ್ದಾರೆ. ರಾಜಶೇಖರ್ ಪಾಟೀಲ್ ಇದ್ದಾರೆ. ನನ್ನ ಸ್ವಭಾವ ಎಲ್ಲರ ಜೊತೆಗೆ ಇದೆ, ಎಲ್ಲರೂ ನನಗೆ ಸಪೋರ್ಟ್ ಸಹಾಯ ಮಾಡಿದ್ದಾರೆ. ರಹೀಂ ಖಾನ್ ಕಲ್ಯಾಣ ಕರ್ನಾಟಕಕ್ಕೆ ಇದ್ರು, ಈಗ ಇಡೀ ಕರ್ನಾಟಕಕ್ಕೆ ರಹೀಂ ಖಾನ್ ಬೇಕಾಗುತ್ತೆ. ನಿಮ್ಮ ತಯಾರಿ ಹೇಗಿದೆ ಸರ್ ಇವತ್ತಿಂದ? ಈಗ ಪ್ರಮಾಣ ವಚನ ಸ್ವೀಕರಿಸ್ತೀರಾ, ಅದರ ನಂತರದ ತಯಾರಿ ಹೇಗೆ ಅಂತ? ಇಲ್ಲ, ಆಲ್ರೆಡಿ ನನಗೆ ಲಾಸ್ಟ್ ಟೈಮ್ ಮಂತ್ರಿ ಕೊಟ್ಟಿದ್ರು, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಈ ಸಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ, ನಾವು ಇಡೀ ಸ್ಟೇಟ್ನಲ್ಲಿ ಹೆಸರು ತಗೋಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ಯಾಕಂದರೆ ಜನ ಎಲ್ಲ ನಮ್ಮ ಮೇಲೆ ಒಂದು ವಿಶ್ವಾಸ ಮಾಡಿ ಈಗ ಇಡೀ ಸ್ಟೇಟ್ ಜನ ನಮಗೆ ನೋಡ್ತಾರೆ. ಅದ್ರ ಸಲುವಾಗಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ವಿಶ್ವಾಸ ಇದೆ ಸರ್. ಎಲ್ಲ ಕೇಳೋ ಪ್ರಶ್ನೆನೇ ನಾನು ಕೇಳ್ತಾ ಇದ್ದೀನಿ, ಯಾವ ಖಾತೆ ಬೇಕು ಸರ್ ನಿಮಗೆ? ಅದ್ರ ಬಗ್ಗೆ ಟೈಮೇ ಸಿಕ್ಕಿಲ್ಲ, ಈಗ ಜಸ್ಟ್ ಪ್ರಮಾಣ ವಚನ ಆದ್ರ ಮೇಲೆ ಅದು ಹೋಗಿ ಮಾತಾಡ್ಬೇಕೇನು, ಅವರೇ ಡೈರೆಕ್ಟ್ ಕೊಟ್ಬಿಡ್ತಾರೆ, ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ ಸರ್.
ಸರ್, ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕಳೆದ ಬರೀ ಮೈತ್ರಿ ಸರ್ಕಲ್ ಅಲ್ಲಿ ತಗೊಂಡ್ರಿ ಯುವಜನ ಮತ್ತು ಕ್ರೀಡಾ, ಅಲ್ಲಿ ಏನಾದ್ರು ಕೂಡ ನೀವು ಯಶಸ್ವಿ ಆಗಿ ಏನಾದ್ರು ಕೂಡ ಅದೇ ಖಾತೆ ಬೇಕಾ ಅಥವಾ ಬೇರೆ ಏನಾದ್ರು ಕೂಡ ನಿರೀಕ್ಷೆ ಐತಾ, ಈ ಖಾತೆ ಕೊಟ್ಟರೆ ನಾನು ನಿಭಾಯಿಸಬಲ್ಲೆ ಅಂತ ಏನಾದ್ರು ಇದೆಯಾ? ಇಲ್ಲ, ಈಗ ಆಡಳಿತ ಪಾರ್ಟಿ ಡಿಸೈಡ್ ಮಾಡ್ತಾರಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಇನ್ನ ಯೋಚನೆ ಮಾಡಿಲ್ಲ. ಫಸ್ಟ್ ಪ್ರಮಾಣ ವಚನ ತಗೊಂಡ ಮೇಲೆ ಅದ್ರ ಬಗ್ಗೆ ಸ್ವಲ್ಪ. ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಈ ವಿಚಾರವಾಗಿ ಎರಡ್ ಸಲ ಮಂತ್ರಿ ಆದ್ರಿ, ನಿಮ್ಮ ಕುಟುಂಬ ಹೇಗ್ ಜೊತೆಯಾಗಿದೆ ಇವತ್ತಿನ ದಿನದಲ್ಲಿ? ಇಲ್ಲ, ನನಗೆ ಕುಟುಂಬ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪೊಲಿಟಿಕಲ್ ಲೈಫ್ ತುಂಬಾ ಕಷ್ಟ ಇದೆ, ಮತ್ತೆ ಎಲ್ಲ ಸೇವಾ ಮಾಡ್ಬೇಕು, ಅವಾಗ ಎಲ್ಲರೂ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸರ್, ಇದು ಒಂದೆರಡು ಪ್ರಶ್ನೆ ಕೇಳಲೇಬೇಕು, ಯಾಕಂದ್ರೆ ನಿಮ್ಮಲ್ಲಿ ಈಗ ಒಂದಷ್ಟು ಬಣಗಳಾದಂಗೆ ಒಂದಷ್ಟು ಕಾಣಿಸ್ತಾ ಇದೆ. ಒಂದು ಡಿ ಕೆ ಶಿವಕುಮಾರ್ ಬಣ್ಣ, ಇನ್ನೊಂದು ಸಿದ್ದರಾಮಯ್ಯ ಬಣ್ಣ ಅಂತ. ಈ ರೀತಿ ಬಣಗಳಾಗಿರೋದ್ರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ? ಈ ರೀತಿಯಾದಂತ ತೋರ್ಪಡಿಕೆ ಏನಕ್ಕೆ ಅಂತ ಹೇಗೆ? ಸರ್, ಅದು ನನ್ನ ಪ್ರಕಾರ ಟಿವಿ ಮೀಡಿಯಾ ಮತ್ತು ಸ್ವಲ್ಪ ಅಪೋಸಿಟ್ ಪಾರ್ಟಿಯವರು ಈ ತರ ಹೇಳ್ತಾರೆ, ಆ ತರ ಯಾವುದು ಇಲ್ಲ. ನಾ ಯಾಕಂದ್ರೆ ನಾವು ಡೀಪ್ಲಿ ನಮ್ಮ ಜೊತೆ ಇಬ್ಬರ ಜೊತೆಗೆ ಇದೆಯೋ, ಆ ತರ ಯಾವುದು ತುಂಬಾ 100% ಪ್ರೀತಿಯಿಂದ ಇದ್ದಾರೆ, ವಿಶ್ವಾಸದಿಂದ. ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಹೇಳಿದ್ದಾರೆ, ಅದ್ರ ಬಗ್ಗೆ ನೋ ಡೌಟ್ ಸರ್, ವೆರಿ ಹ್ಯಾಪಿ. ಸರ್, ಜನ ಕಾಂಗ್ರೆಸ್ನ ಕೈ ಹಿಡಿದಿರುವಂತ ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರೇ ರೊಚ್ಚಿಗೆದ್ದಾ ಇದ್ದಾರೆ ಸರ್, ನಾವು ನೋಡಿರೋ ಪ್ರಕಾರ. ಯಾಕಂದ್ರೆ ನಾನು ವಿದ್ಯುತ್ ಬಿಲ್, ಕರೆಂಟ್ ಬಿಲ್ ಕಟ್ಟಲ್ಲ, ಟಿಕೆಟ್ ತಗೊಳ್ಳಲ್ಲ ಅಂತ ರೊಚ್ಚಿಗೆದ್ಬಿಟ್ಟು ಸಿಬ್ಬಂದಿ ಮೇಲೆಲ್ಲ ಹಲ್ಲೆಗೆ ಮುಂದಾಗ್ತಾ ಇದಾರೆ. ಇದನ್ನು ನೀವು ಒಬ್ಬರು ಸಚಿವರಾಗಿ ಹೇಗೆ ಸಮರ್ಥನೆ ಮಾಡ್ತೀರಾ, ಹೇಗೆ ನಿಭಾಯಿಸ್ತೀರಾ ಅಂತ? ಇಲ್ಲ, ಜನ ಎಲ್ಲ ಅಣ್ಣ ತಮ್ಮರಿಗೆ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಈಗ ಇನ್ನ ಮಿನಿಸ್ಟರ್ಸ್ ಈಗ ಶಪಥ ಆಗ್ಲತ್ತದೆ, ಸ್ವಲ್ಪ ಟೈಮ್ ಕೊಡಬೇಕು, ಸಪೋರ್ಟ್ ಮಾಡ್ಬೇಕು. ಮತ್ತೆ 100% ಏನ್ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು 100% ಆಗ್ತದೆ. ಒಂದು ಚಿಕ್ಕ ಕೆಲಸ ಮಾಡ್ಬೇಕಂದ್ರೂ ಟೈಮ್ ಹಿಡಿತದೆ. ಇದು ದೊಡ್ಡದು ಯೋಜನೆ ಇದೆ, ಇಡೀ ಸ್ಟೇಟ್ದು ಯೋಜನೆ ಇದೆ. ಅದು ಎಲ್ಲರೂ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಎಲ್ಲರೂ ಕುಂತು, ಮತ್ತೆ ಮುಖ್ಯಮಂತ್ರಿ, ಡಿಪ್ಟಿ CM ಅವರೆಲ್ಲರೂ ಎಲ್ಲ ಇಡೀ ಕ್ಯಾಬಿನೆಟ್ ಅದ್ರ ಬಗ್ಗೆ 100% ಡಿಸೈಡ್ ಮಾಡಿ ಆ ಯೋಜನೆ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ 100% ಗ್ಯಾರಂಟಿ ಆಗ್ತದೆ. ಸರ್, ಒಂದಷ್ಟು ಟಿಕೆಟ್ ವಂಚಿತರಿಗೆ, ಸೀನಿಯರ್ ನಾಯಕರಿಗೆ, ಟಿ ಜಯಚಂದ್ರ ಇರ್ಬೋದು, ಆರ್ ದೇಶಪಾಂಡೆ ಇರ್ಬೋದು, ಒಂದಷ್ಟು ನಾಯಕರು ನಿರೀಕ್ಷೆ ಇಟ್ಟಿದ್ರು. ಬಿ ಕೆ ಪ್ರಸಾದ್ ಅವ್ರು ಇವತ್ತು ಟಿಕೆಟ್ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಸಾರಿ, ಒಂದಷ್ಟು ಮಂತ್ರಿ ಸ್ಥಾನದ ನಿರೀಕ್ಷೆ ಇಟ್ಟಿದ್ರು. ಆ ಮಂತ್ರಿ ಸ್ಥಾನ ಸಿಗದಿರೋರಿಗೆ ನೀವೇನು ಸಲಹೆ ಕೊಡಬಹುದು? ಯಾಕಂದ್ರೆ ಅವರು ಕೂಡ ಈಗಾಗಲೇ ನಿಮ್ಮ ಸರ್ಕಾರ ಜೊತೆ ನಿಲ್ಬೇಕಾಗುತ್ತೆ. ಅಸಮಾಧಾನದಿಂದ ಹೊರಗಡೆ ಹೋದಾಗ ಅಥವಾ ಏನೋ ದೂರ ಇದ್ದಾಗ ಬೇರೆ ರೀತಿ ಸಂದೇಶ ರವಾನಾಗುತ್ತೆ. ಅವರಿಗೆ ಯಾವ ರೀತಿ ಅಥವಾ ಒಂದಷ್ಟು ಸಲಹೆ ಕೊಡಕ್ಕೆ ಇಷ್ಟ? ಇಲ್ಲ, ದೇ ಆರ್ ವೆರಿ ಸೀನಿಯರ್ ಇದ್ದಾರೆ ಅವರು. ನಾನು ಸಲಹೆಗಿಂತ ಜಾಸ್ತಿ ಅವರಿಗೆ ಹೋಗಿ ಭೇಟಿಯಾಗಿ ಮಾತಾಡ್ತೀನಿ ಸರ್. ನಿಮ್ಗೆ ನ್ಯೂಸ್ ಫಸ್ಟ್ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ನಿಮ್ಮ ಎಲ್ಲ ಜರ್ನಿ ಈ 5 ವರ್ಷ ಅಥವಾ ನಿಮ್ಮ ಮಂತ್ರಿ ಸ್ಥಾನದ ಜರ್ನಿ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್. ಸರ್, ಇಲ್ಲ, ನಾನು ನ್ಯೂಸ್ ಫಸ್ಟ್ ಇಡೀ ಟೀಮ್ಗೆ, ಮ್ಯಾನೇಜ್ಮೆಂಟ್ಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನೌ ಡೇಸ್ ತುಂಬಾ ಫಾಸ್ಟ್ TV1 ಹೆಸರು ಬಂದಿದೆ. ಎಲೆಕ್ಷನ್ನಲ್ಲಿ ನೋಡಿದ್ರು ತುಂಬಾ ಫಾಸ್ಟ್ ವರ್ಕ್ ಮಾಡಿದ್ದಾರೆ, ಮೆಸೇಜ್ ಎಲ್ಲಗೆ ಕೊಟ್ಟಿದ್ದಾರೆ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಟಿವಿ ಮೀಡಿಯಾ, ಪ್ರೆಸ್ ಮೀಡಿಯಾಗೆ. ನಾನು ತುಂಬಾ ಇಡೀ ತಮ್ಮ ಟೀಮ್ಗೆ ಧನ್ಯವಾದ ಹೇಳಿ. ಥ್ಯಾಂಕ್ ಯು. ಇವಿಷ್ಟು ನೂತನ ಸಚಿವರಾದಂತಹ ರಹೀಂ ಖಾನ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮಧು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.